ಬಹುಶಃ ಪ್ರಕಾಶ್ ಹುಕ್ಕೇರಿಯಷ್ಟು ಅಭಿವೃದ್ಧಿ ಪರವಾದಂತ ಇನ್ನೊಬ್ಬ ಲೋಕಸಭಾ ಸದಸ್ಯರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ಪಕ್ಕದ ಕ್ಷೇತ್ರದಲ್ಲಿ ಪಕ್ಷದ ಕ್ಷೇತ್ರದಲ್ಲಿ ಎದ್ದಿದ್ದಪ್ಪನ ಹೆಸರು ಸುರೇಶ್ ಅಂಗಡಿ ಅಂಗಡಿ ಏನಾದ್ರು ಕೆಲಸ ಮಾಡಿದಾರ ಇವ್ರಿಗೆ ನಾಚಿಕೆ ಆಗ್ಬೇಕು. ಎಲ್ಲ 16 ಜನ ಲೋಕಸಭಾ ಸದಸ್ಯರು ನಮ್ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ. ನಾವ್ ಹೇಳ್ತೀವಿ ಪ್ರಕಾಶ್ ಹುಕ್ಕೇರಿ ಮುಖ ನೋಡಿ, ನನ್ ಮುಖ ನೋಡಿ, ರಾಹುಲ್ ಗಾಂಧಿ ಅವ್ರ ಮುಖ ನೋಡಿ, ಇವ್ರು ನೋಡಿ ಓಟ್ ಕೊಡಿ ಅಂತ ಕೇಳ್ತೀವಿ ಹೊರತು ಅವ್ರ ರೀತಿ ನಮ್ ಮುಖ ನೋಡ್ಬೇಡಿ, ನರೇಂದ್ರ ಮೋದಿ ಮುಖ ನೋಡ್ಬೇಡಿ. ನಮ್ಮ ಇಬ್ರಾಹಿಂ ಹೇಳ್ತಿದ್ರು ಮದುವೆ ಗಂಡ್ರು ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣಿನ ಮುಖ ನೋಡ್ಬೇಡಿ, ಅವ್ರವ್ರ ಮುಖ ನೋಡಿ ಅಂತ ಹೇಳ್ತಾ. ಇಂತ ಬಿಜೆಪಿ ಅವರಿಗೆ, ಇಂಥ ಲಜ್ಜಿಗೆಟ್ಟವರಿಗೆ, ಇಂಥ ಜನವಿರೋಧಿಯಾದವರಿಗೆ, ಸಾಮಾಜಿಕ ನ್ಯಾಯದ ವಿರೋಧಿಯಾದವರಿಗೆ ಓಟ್ ಕೊಡ್ಬೇಕು ನೀವು ವಿಚಾರ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯ ಮಂತ್ರಿ ಅವನು ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಒಬ್ಬ ಮಂತ್ರಿಯಾಗಿ ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ಏನ್ ಹೇಳ್ತಾರೆ, ಲಕ್ಷ್ಮಣ್ ಸವದಿ ಲಕ್ಷ್ಮಣ್ ಸವದಿ ನಾನು ಬರಗಾಲ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಅವರು ಬ್ಲೂ ಫಿಲ್ಮ್ ನೋಡ್ತಾ ಇದ್ರು ಅಷ್ಟೇ. ಎಂತೆಂತವರಿದ್ದಾರೆ ಬಿಜೆಪಿನಲ್ಲಿ, ಎಲ್ಲ ಮಾನಗೆಟ್ಟವರು ನಜಗೆಟ್ಟವರು. ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವನ ಯಾವನ ಬೆಂಗಳೂರು ಸೌತ್ ನಲ್ಲಿ ಒಬ್ಬ ಕ್ಯಾಂಡಿಡೇಟ್ ಮಾಡಿದ್ದಾರೆ ಆರ್ ಎಸ್ ಎಸ್ ಹುಡುಗ ತೇಜಸ್ವಿ ಸೂರ್ಯ, ಅವನು ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಧ್ವಂಸ ಮಾಡಿ ಸಂವಿಧಾನವನ್ನ ಸುಟ್ಟಾಕಿ. ಅದಕ್ಕೆ ನಾನು ಹೇಳಿದೆ ಇವನು ತೇಜಸ್ವಿ ಸೂರ್ಯ ಅಲ್ಲ, ಯಾಕಂದ್ರೆ ಸೂರ್ಯ ಅಂದ್ರೆ ಬೆಳಕು ಕೊಡ್ತಕ್ಕಂಥ. ಇವನು ಸಂವಿಧಾನ ಸುಟ್ಟಾಕ್ಬೇಕು ಅಂತವನು, ಇವನು ಅಮಾವಾಸ್ಯನೇ ಇರಬೇಕು ಅಂತ ಹೇಳಿದೆ ಅಮಾವಾಸ್ಯ. ಇಂತಿಯವರಿಗೆ ಓಟ್ ಕೊಡ್ಬೇಕೇನ್ರಿ? ದಯವಿಟ್ಟು ನಾನು ಆಗ್ಲೇ ಹೇಳಿದೆ ಚಿಕ್ಕೋಡಿ ಗೋಕಾಕ್ ಈ ಜಿಲ್ಲೆ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂತ ಜಿಲ್ಲೆ. ಧಾರವಾಡವನ್ನ 3 ಜಿಲ್ಲೆಗಳನ್ನಾಗಿ ಮಾಡಿದ್ದೀವಿ, ಇಲ್ಲೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ನಾವು ತೀರ್ಮಾನವನ್ನ ತಗೊಳ್ತೇವೆ. ಈ ಬಾರಿ ಮತ್ತೊಮ್ಮೆ ಕೆಲಸ ಮಾಡ್ತಕ್ಕಂಥವರಿಗೆ ಬೇಕಾದಷ್ಟು ಕೇಂದ್ರದಿಂದ ಗ್ರಾಂಟ್ಸ್, ನನ್ನಿಂದ ಗ್ರಾಂಟ್ಸ್ ತಗೊಂಡು ಅನೇಕ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನೀರಾವರಿ ಇವತ್ತು ಬಸವೇಶ್ವರ ಕೆಂಪುವಾಡ ಏತ ನೀರಾವರಿ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ. ಇಲ್ಲಿ ಎಂತದ್ದು ಜಿ ಟಿ ಡಿ ಸಿ ಕಾಲೇಜ್ ಮಾಡಿದ್ದು ಇವರು, ಬೆಳಗಾವಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ. ರೈತರ ಪರ ಕಾಳಜಿ ಇರ್ತಕ್ಕಂತ, ಬಡವರ ಪರ ಕಾಳಜಿ ಇರ್ತಕ್ಕಂತ, ಅಭಿವೃದ್ಧಿ ಪರ ಇರ್ತಕ್ಕಂತ ಪ್ರಕಾಶ್ ಹುಕ್ಕೇರಿಗೆ ಮತ್ತೊಮ್ಮೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.